ನಮಸ್ಕಾರ ಸ್ನೇಹಿತರೆ. ಇಂದಿನ ನಮ್ಮ ಈ ಲೇಖನಕ್ಕೆ ನಿಮಗೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ರೈತರನ್ನು ಪ್ರೋತ್ಸಾಹಿಸಲಿಕ್ಕೆ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ಕರ್ನಾಟಕ ಸರ್ಕಾರವು ವಿವಿಧ ಯೋಜನೆಗಳು ಮತ್ತು ಸೇವೆಗಳನ್ನು ಪ್ರಾರಂಭ ಮಾಡಿದೆ. ಅದರಲ್ಲಿ ಗಂಗಾ ಕಲ್ಯಾಣ ಯೋಜನೆಯು ಕೂಡ ತುಂಬ ಪ್ರಮುಖವಾದದ್ದು. ರಾಜ್ಯ ಸರ್ಕಾರವು ರೈತರಿಗೆ ಸರಿಯಾದಂತಹ ನೀರಾವರಿ ಸೌಲಭ್ಯಗಳ ಒಂದು ಪ್ರಯೋಜನಗಳನ್ನು ಒದಗಿಸ್ತಾ ಇದೆ. ರೈತರಿಗೆ ಉಚಿತವಾದಂಥ ಕೊಳವೆ ಬಾವಿ ಕೊರಿಸಲಿಕ್ಕೆ 300,000 ಸಹಾಯಧನ ಇಲ್ಲಿ ಕೊಡ್ತಾ ಇದೆ ಸರ್ಕಾರ. ಹಾಗೆ ಇಂದು ಈ ಲೇಖನದಲ್ಲಿ ನಾವು ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆಯ ಅರ್ಹತೆ, ಅಗತ್ಯವಿರುವ ದಾಖಲೆಗಳು, ಉದ್ದೇಶಗಳು, ಪ್ರಯೋಜನಗಳು, ಅದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಇತ್ಯಾದಿಗಳ ಸಂಪೂರ್ಣವಾದಂತಹ ವಿವರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಒದಗಿಸಿ ಕೊಡ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತು ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭವಾಗ್ತಾ ಇದೆ. ಆದ್ದರಿಂದ ಲೇಖನದ ಕೊನೆವರೆಗೂ ನೀವು ನಮ್ಮೊಂದಿಗೆ ಇರಿ. ಈ ಲೇಖನದಿಂದ ನೀವು 300,000 ಪ್ರಯೋಜನವನ್ನು ಪಡೆಯಬಹುದು. ನೋಡಿ, ಈ ಬೋರ್ವೆಲ್ ನಿರ್ಮಾಣ ಯಾಕೆ? ಪ್ರತಿ ಘಟಕದ ಒಂದು ವೆಚ್ಚವನ್ನು ರಾಜ್ಯ ಸರ್ಕಾರ ನಿಗದಿಪಡಿಸ್ತಾ ಇದೆ. 8 ಎಕರೆ ಭೂಮಿಗೆ 400,000 ಮತ್ತು 15 ಎಕರೆ ಭೂಮಿಗೆ 600,000 ರೂಪಾಯಿಗಳ ಘಟಕ ವೆಚ್ಚವನ್ನು ನಿಗದಿಪಡಿಸಲಾಗ್ತಾ ಇದೆ. ಯೋಜನೆಯಡಿ ಘಟಕದ ಸಂಪೂರ್ಣ ವೆಚ್ಚವನ್ನು ಸಬ್ಸಿಡಿ ಎಂದು ಇಲ್ಲಿ ಪರಿಗಣಿಸಲಾಗ್ತಾ ಇದೆ. ರಾಜ್ಯ ಸರ್ಕಾರವು ಪೈಪ್ಲೈನ್ಗಳ ಮೂಲಕ ದೀರ್ಘಕಾಲಿಕ ನೀರಿನ ಮೂಲಗಳಿಂದ ಸರಿಯಾದ ನೀರಾವರಿಯನ್ನು ಒದಗಿಸಿ ಕೊಡ್ತಾ ಇದೆ. ದೀರ್ಘಕಾಲಿಕ ನೀರಿನ ಮೂಲ ಲಭ್ಯವಿಲ್ಲದಿದ್ದರೆ ಬೋರ್ವೆಲ್ ಮತ್ತು ತೆರೆದ ಬಾವಿಗಳನ್ನು ಇಲ್ಲಿ ನಿರ್ಮಿಸಲಾಗ್ತಾ ಇದೆ. ಇದಕ್ಕೆ ಸರ್ಕಾರವೇ ಈ ಹಣಕಾಸಿನ ಒಂದು ವೆಚ್ಚವನ್ನು ಕೊಡ್ತಾ ಇದೆ. ಹಾಗಾದರೆ ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆ ಏನಪ್ಪ ಇದು ಅನ್ನೋದು ನೋಡೋಣ ಬನ್ನಿ. ಕರ್ನಾಟಕದ ರೈತರಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದು ಇದರ ಒಂದು ಪ್ರಯೋಜನವಾಗಿರುತ್ತೆ. ರಾಜ್ಯ ಸರ್ಕಾರದಿಂದ ರೈತರಿಗೆ ಬೋರ್ವೆಲ್ ಅಥವಾ ತೆರೆದ ಬಾವಿಗಳ ಅಂದರೆ ಯಾವ್ಯಾವ ರೈತರುಗಳಿಗೆ ಈ ಹೊಳೆ ನೀರಿನ ಕೊರತೆ ಇರುತ್ತೆ ನೋಡಿರಿ, ಅವರಿಗೆ ಅಂತಹ ರೈತರಿಗೆ ಬೋರ್ವೆಲ್ ಮತ್ತು ತೆರೆದ ಬಾವಿಗಳನ್ನು ತಮ್ಮ ಹೊಲದಲ್ಲಿ ಹಾಕುವುದಕ್ಕೆ ಇಲ್ಲಿ ಸರ್ಕಾರವು ಸರ್ಕಾರದಿಂದಲೇ 300,000 ರೂಪಾಯಿ, 8 ಎಕರೆ ಇದ್ದರೆ 400,000, 15 ಎಕರೆ ಇದ್ದರೆ 600,000 ಇವತ್ತು ಕೊಡ್ತಾ ಇದೆ. ಪಂಪ್ ಸೆಟ್ಗಳು ಮತ್ತು ಪರಿಕರಗಳನ್ನು ಕೂಡ ಅಳವಡಿಸಲಾಗ್ತಾ ಇದೆ. ಕೃಷಿ ಉತ್ಪಾದಕತೆಯನ್ನು ಕೂಡ ಉತ್ತೇಜಿಸಲು ಮತ್ತು ಹೆಚ್ಚಿಸಲಿಕ್ಕೆ ಇಲ್ಲಿ ಅನುವು ಮಾಡಿಕೊಡ್ತಾ ಇದೆ. ನೋಡಿ, ಇಲ್ಲಿ ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆ ಪ್ರಯೋಜನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋಣ. ಇದರಿಂದ ನೀವು ಇದಕ್ಕೇನಾದರೂ ಅರ್ಜಿ ಸಲ್ಲಿಸಿಬಿಟ್ರೆ ನಿಮಗೇನೆಲ್ಲ ಅವಕಾಶಗಳು ಸಿಗ್ತಾವೆ ಅನ್ನೋದು ನೋಡಿಬಿಡೋಣ. ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ಸಂಘದಿಂದ ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆಯನ್ನು ಇಲ್ಲಿ ಪ್ರಾರಂಭ ಮಾಡಲಾಗಿದೆ. ಈ ಯೋಜನೆಯಡಿ ಕೃಷಿ ಭೂಮಿಗೆ ನೀರಾವರಿಗಾಗಿ ಬೋರ್ವೆಲ್ ಅಥವಾ ತೆರೆದ ಬಾವಿಗಳನ್ನು ಇಲ್ಲಿ ಒದಗಿಸಲಾಗ್ತದೆ. ಕರ್ನಾಟಕ ಸರ್ಕಾರವು ವೈಯಕ್ತಿಕ ಬೋರ್ವೆಲ್ ನಿಮಗೆ ಯೋಜನೆಗಳಿಗೆ 1.5 ಲಕ್ಷ ರೂಪಾಯಿ ಮತ್ತು 300,000 ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ ಇತರೆ ಜಿಲ್ಲೆಗಳಿಗೆ 2 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದೆ. ಇಲ್ಲಿ 8 ಎಕರೆ ಜಮೀನಿಗೆ ಘಟಕ ವೆಚ್ಚ 400,000, 15 ಎಕರೆ ನೀವು ಜಮೀನು ಹೊಂದಿದರೆ ನಿಮಗೆ 600,000 ರೂಪಾಯಿವರೆಗೂ ನಿಮಗೆ ವೆಚ್ಚವನ್ನು ಕೊಡ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಮತ್ತು ಸಣ್ಣ ಅಥವಾ ಅತಿ ಸಣ್ಣ ರೈತರು ಮಾತ್ರ ಯೋಜನೆಗೆ ಅರ್ಹರಾಗಿರ್ತಾರೆ. ನೆನಪಿಟ್ಕೊಳ್ರಿ, ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಮತ್ತು ಸಣ್ಣ ಅಥವಾ ಅತಿ ಸಣ್ಣ ರೈತರು ಮಾತ್ರ ಯೋಜನೆಗೆ ಅರ್ಹರಾಗ್ತಾರೆ. ದೀರ್ಘಕಾಲಿಕ ನೀರಿನ ಮೂಲಗಳು ಇಲ್ಲಿ ಲಭ್ಯವಿಲ್ಲದಿದ್ದರೆ ನಿಗಮವು ನೀರಿನ ಪಾಯಿಂಟ್ಗಳಲ್ಲಿ ಬೋರ್ವೆಲ್ಗಳನ್ನು ನಿರ್ಮಿಸಲಿಕ್ಕೆ ವ್ಯಕ್ತಿಗಳಿಗೆ ಸಾಲವನ್ನು ನೀಡ್ತಾ ಇದೆ. ಕೃಷಿ ಚಟುವಟಿಕೆಗಳನ್ನು ಕೂಡ ಉತ್ತೇಜಿಸಲಿಕ್ಕೆ ಬೋರ್ವೆಲ್ಗಳ ನಿರ್ಮಾಣಕ್ಕೆ ಇಲ್ಲಿ ಈ ಒಂದು ಯೋಜನೆಯಿಂದ 1.5 ಲಕ್ಷ ರೂಪಾಯಿಗಳನ್ನು ನಿಮಗೆ ಭರಿಸಲಿದೆ. ಓಕೆ, ಹಾಗಾದರೆ ಅರ್ಹತೆಯ ಮಾನದಂಡ ಅರ್ಜಿದಾರರು ಇವಾಗ ನಿಮಗೆ ಈ ಒಂದು ಅರ್ಹತೆ ನಿಮಗೆ ಸಿಗಬೇಕು, ಇವೆಲ್ಲ ಪ್ರಯೋಜನಗಳು ಸಿಗಬೇಕು ಅಂದರೆ ಈ ಕೆಲವೊಂದು ಅರ್ಹ ಮಾನದಂಡಗಳಿದ್ದಾವೆ. ಏನಪ್ಪ, ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು, ಅಂಥವರಿಗೆ ಮಾತ್ರ ಈ ಯೋಜನೆ ಸಿಗುತ್ತೆ. ಅರ್ಜಿದಾರರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು, ನೆನಪಿಟ್ಕೊಳ್ಳಿ, ಅರ್ಜಿದಾರರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಅರ್ಜಿದಾರರ ವಯಸ್ಸು 18 ರಿಂದ 55 ವರ್ಷಗಳ ನಡುವೆ ಇರಬೇಕು, ನೆನಪಿಟ್ಕೊಳ್ಳಿ. ಅರ್ಜಿದಾರರು ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರಬೇಕು. ರೈತರ ಕುಟುಂಬದ ವಾರ್ಷಿಕ ಆದಾಯವು ವಾರ್ಷಿಕ 96,000 ರೂಪಾಯಿಗಳನ್ನು ಮೀರಿರಬಾರ್ದು. ನಗರ ಪ್ರದೇಶಗಳಲ್ಲಿ 1 ಲಕ್ಷ ರೂಪಾಯಿ ಮೀರಿರಬಾರ್ದು, ನೆನಪಿಟ್ಕೊಳ್ಳ್ರಿ. ಓಕೆ, ಹಾಗಾದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೋದರೆ ನಿಮಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಯಾವ್ಯಾವ ದಾಖಲೆಗಳು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಂದ್ರೆ
ಯೋಜನೆಯ ವರದಿಯನ್ನು ತೊಗೊಂಡೋಗಬೇಕು, ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು, ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು, ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು, BPL ಕಾರ್ಡ್ ತೆಗೆದುಕೊಂಡು ಹೋಗಬೇಕು, ಇತ್ತೀಚಿನ RTC ತೊಗೊಂಡು ಹೋಗಬೇಕು, ಭೂಕಂದಾಯ ಪಾವತಿಸಿದ ರಸೀದಿಯನ್ನು ತೆಗೆದುಕೊಂಡು ಹೋಗಬೇಕು, ಸ್ವಯಂ ಘೋಷಣೆ ರೂಪವನ್ನು ತೆಗೆದುಕೊಂಡು ಹೋಗಬೇಕು, ಹಾಗೆ ಜಮೀನುದಾರರಿಂದ ಸ್ವಯಂ ಘೋಷಣೆ ರೂಪ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಮಾಣ ಪತ್ರಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಗೆ ಬ್ಯಾಂಕ್ ಪಾಸ್ಬುಕ್ನ ಪ್ರತಿಯನ್ನು ನೀವು ತೆಗೆದುಕೊಂಡು ಹೋಗಿಬಿಟ್ರೆ ಈ ಎಲ್ಲ ದಾಖಲೆಗಳು ನಿಮಗೆ ಅರ್ಜಿ ಹಾಕುವಂಥ ಸಮಯದಲ್ಲಿ ಬೇಕಾಗ್ತವೆ. ದಯವಿಟ್ಟು ಮಿಸ್ ಮಾಡದೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗ್ರಿ. ಹಾಗಾದರೆ ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂದರೆ, ಮೊದಲನೇದಾಗಿ ನೀವು ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಮುಖಪುಟದಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಬೇಕು. ಹಾಗೆ ನೀವು ಗಂಗಾ ಕಲ್ಯಾಣ ಯೋಜನೆಯ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಪರದೆ ಮೇಲೆ ಒಂದು ಅರ್ಜಿ ನಮನೆ ತೆರೀತದೆ. ಅಲ್ಲಿ ಅರ್ಜಿಯಲ್ಲಿ ಕೇಳಿದ ಎಲ್ಲ ವಿವರಗಳನ್ನು ನೀವು ಭರ್ತಿ ಮಾಡಿದ ನಂತರ ಕೇಳಿದ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕು. ಮಾಡಿದ ಮೇಲೆ, ಅಪ್ಲೋಡ್ ಮಾಡಿದ ಮೇಲೆ ಅರ್ಜಿ ನಮೂನೆಯನ್ನು ಪೂರ್ಣಗೊಳಿಸಿದ ನಂತರ ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಇಷ್ಟೇ ಇರೋದು. ಇಷ್ಟು ಮಾಡಿಬಿಟ್ರೆ ನಿಮ್ಮ ಅರ್ಜಿ ಕಂಪ್ಲೀಟ್ ಸಕ್ಸಸ್ಫುಲ್ ಆಗುತ್ತೆ. ಜೊತೆಗೆ ನಿಮಗೆ ಸರ್ಕಾರದಿಂದ, ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆಯಿಂದ ನೀವು ಪ್ರಯೋಜನವನ್ನು ಪಡೆದುಕೊಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.